ಸೃಷ್ಟಿಯಾಗಿರುವಂತಹ ಈ ಆಂತರಿಕ ಗೊಂದಲದ ಕುರಿತಂತೆ ಹೆಚ್ಚಿನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಲೈವ್ ನಲ್ಲಿ ಬಿಜೆಪಿ ಕರ್ನಾಟಕ ಟ್ವೀಟ್ ಹೊರಗಡೆ ಬೆಂಬಲ ಒಳಗಡೆ ಹಂಬಲವನ್ನ ಇಟ್ಕೊಂಡಿದೆ ಅಂತ ಹೊರಗಡೆ ನೋಡಿದ್ರೆ ಬೆಂಬಲ ಒಳಗಡೆ ಹಂಬಲವಿಟ್ಕೊಂಡಿರೋ ಕಾಂಗ್ರೆಸ್ ಮುಂದಾಳುಗಳೆಲ್ಲ ಸಿದ್ದರಾಮಯ್ಯನವರು ಕುರ್ಚಿ ಖಾಲಿ ಮಾಡಲಿ ಸಿಎಂ ಹುದ್ದೆ ತಮಗೆ ದಕ್ಕಲಿ ಅಂತ ಕಂಡ ಕಂಡ ಕಡೆ ಕೈ ಮುಗಿತಾ ಇದ್ದಾರೆ ಬಿಜೆಪಿ ಮಾಡಿರುವಂತಹ ಟ್ವೀಟ್ ಇದು ಯಾವ ರೀತಿ ಕಾಂಗ್ರೆಸ್ ನ ಒಳಗಡೆ ಆಗ್ತಾ ಇರುವಂತಹ ಬೆಳವಣಿಗೆಗೆ ಟ್ವೀಟ್ ಮೂಲಕ ಬಿಜೆಪಿ ಕೌಂಟರ್ ಕೊಟ್ಟಿದೆ ಅನ್ನೋದನ್ನ ನೋಡ್ತಾ ಇದೆ ಈ ಬೆಳವಣಿಗೆಯ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ ಸಂಪರ್ಕದಲ್ಲಿದ್ದಾರೆ ಮತ್ತು ರಾಜಕೀಯ ವಿಶ್ಲೇಷಕರಾದಂತಹ ನಾಥ್ ಕೂಡ ಜಾಯ್ನ್ ಆಗಿದ್ದಾರೆ ಮರುತೇಶ್ ಇತ್ತಾನೆ ಆರ್ ಅಶೋಕ್ ಅವರು ಹೇಳ್ತಾ ಇದ್ರು ಕಾಂಗ್ರೆಸ್ನ ಒಳಗಡೆ ಹೇಗೆ ನಡೀತಾ ಇದೆ ಅಂತ ಅಂದ್ರೆ ಮುಡಾ ಮ್ಯೂಸಿಕಲ್ ಚೇರ್ ನಡೀತಾ ಇದೆ ಸಿಎಂ ಕುರ್ಚಿಗಾಗಿ ಅಂತ ಇಲ್ಲಿ ಆರಂಭದಲ್ಲಿ ಮುಡಾ ವಿಷಯ ಹೊರಗಡೆ ಬಂದಾಗ ಮುಖ್ಯಮಂತ್ರಿಗಳ ಬೆನ್ನಿಗೆ ಒಂದು ಕುಟುಂಬದ ತರ ಇಡೀ ಸಂಪುಟದ ಸದಸ್ಯರು ನಿಂತಿದ್ರು ಎಷ್ಟೇ ಆಗ್ಲಿ ರಾಜಕಾರಣ ಈಗ ನಡೀತಾ ಇರೋದು ನಿಜವಾದ ರಾಜಕಾರಣ ಹಾಗಾದ್ರೆ ಶ್ವೇತ ಖಂಡಿತ ಹೌದು ಈಗ ಮುಖ್ಯಮಂತ್ರಿಗಳೇ ಮುಂದುವರಿತಾರೆ ಎಂದಾಗ ಇಂಥವು ಎಲ್ಲವೂ ಯಾವುದೂ ಪ್ರಶ್ನೆ ಆಗಲ್ಲ ಮತ್ತು ಪ್ಲಾನ್ ಬಿ ಬಗ್ಗೆ ಆಲೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇಲ್ಲ ಆದರೆ ಕೋರ್ಟ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಮತ್ತು ಕೋರ್ಟ್ನಿಂದ ಬರಬಹುದಾದಂತಹ ತೀರ್ಪು ಇದರ ಮೇಲೆ ಸಿ ಎಂ ಬದಲಾವಣೆ ಮತ್ತು ಕ್ಲೈಮ್ ಮಾಡುವಂಥವರ ತೀವ್ರತೆಗಳು ಕೂಡ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಸೊ ಅದಕ್ಕೆ ಪೂರಕ ಅನ್ನುವಂತೆ ಒಂದಷ್ಟು ಬೆಳವಣಿಗೆಗಳು ಮೂಢ ಪ್ರಕರಣಗಳು ಪ್ರಕರಣದ ವಿಚಾರಣೆ ಶುರುವಾದಾಗ್ಲಿಂದಲೂ ಕೂಡ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಒಂದ್ ರೀತಿ ಅಹ್ ಚುನಾವಣೆಯ ಸಂದರ್ಭದಲ್ಲಿರ್ಬೋದು ಚುನಾವಣೆ ಆದ್ಮೇಲೂ ಕೂಡ ಒಂದ್ ರೀತಿ ಬದ್ಧ ವೈರಿಗಳ ತರ ಇದ್ರು ಸೊ ಎರಡು ಎರಡೂವರೆ ತಾಸುಗಳ ಕಾಲ ಇಬ್ಬರೇ ಕೂತು ಆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರಿ ಗೆಸ್ಟ್ ಹೌಸ್ ನಲ್ಲಿ ಮಾತನಾ ಅಂದ್ರೆ ಒಂದೊಂದು ಜ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ರು ಅದಾದ್ಮೇಲೆ ಪರಮೇಶ್ವರ್ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಊಟದ ಪಾಲಿಟಿಕ್ಸ್ ನ ರೀತಿ ಅಂದ್ರೆ ಊಟಕ್ಕೆ ಬಂದು ರಾಜಕೀಯ ವಿಚಾರಗಳನ್ನ ಚರ್ಚೆ ಮಾಡಿದ್ರು ಈಗ ಸತೀಶ್ ಜಾರಕಿಹೊಳಿ ಅವರು ಸದ್ದಿಲ್ಲದ ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ ಸಿಎಂ ಡಿ ಸಿ ಎಂ ದೆಹಲಿಗೆ ಹೋದಾಗ ಪರಮೇಶ್ವರ್ ಅವರನ್ನ ಒನ್ ಟು ಒನ್ ರಾಹುಲ್ ಗಾಂಧಿ ಅವರು ಮಾತನಾಡಿದರೆ ಜೊತೆಗೆ ಕೆ ಸಿ ವೇಣುಗೋಪಾಲ್ ಕೂಡ ಪರಮೇಶ್ವರ್ ಅವರ ಜೊತೆಗೆ ಮಾತನಾಡಿದ್ದಾರೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಒಂದು ನಾಳೆ ಕೋರ್ಟ್ ತೀರ್ಪು ಸಿದ್ದರಾಮಯ್ಯನವರು ಪರವಾಗಿ ಬರುತ್ತೋ ವಿರುದ್ಧವಾಗಿ ಬರುತ್ತೋ ಗೊತ್ತಿಲ್ಲ ಒಂದು ವೇಳೆ ವಿರುದ್ಧವಾಗಿ ಬಂದು ಅದು ಹೈಕಮಾಂಡ್ ಮಟ್ಟದಲ್ಲಿ ಒಂದು ಏನಾದರೂ ಬೇರೆ ತೀರ್ಮಾನಗಳಿಗೆ ಕಾರಣವಾದಾಗ ನಾವು ಒಂದು ಕ್ಲೈಮ್ ಮಾಡೋಣ ಅನ್ನುವಂತ ಅಭಿಪ್ರಾಯದಲ್ಲಿ ಬಹುತೇಕರು ಇದ್ದಾರೆ ಯಾಕಂದ್ರೆ ಸಹಜ ಇದು ಸಿಎಂ ಸ್ಥಾನಕ್ಕೆ ಕ್ಲೈಮ್ ಮಾಡುವಂತವರ ಸಂಖ್ಯೆ ಸಹಜವಾಗಿ ದುಪ್ಪಟ್ಟಿರುತ್ತೆ ಅದರಲ್ಲೂ ಕಾಂಗ್ರೆಸ್ನಲ್ಲಿ ಲೀಡರ್ಸ್ಗಳ ಪಾರ್ಟಿನೇ ಕಾಂಗ್ರೆಸ್ ಅಂತ ಇದೆ ಯಾಕಂದ್ರೆ ಇಲ್ಲಿ ಹೆಚ್ಚು ಲೀಡರ್ಸ್ಗಳೇ ಜಾಸ್ತಿ ಇರುವಂಥವ್ರು ಮತ್ತು ಸೀನಿಯರ್ಗಳು ಜಾಸ್ತಿ ಇದ್ದಾರೆ ಮತ್ತು ಅವರದ್ದೇ ಪ್ರಭಾವ ಇರತಕ್ಕಂಥವರ ಸಂಖ್ಯೆ ಕೂಡ ಇದ್ದಾವೆ ಸಮುದಾಯವಾರು ಇರ್ಬೋದು ಜೊತೆಗೆ ಅವರದ್ದೇ ಶಾಸಕರ ಶಾಸಕರ ಬಲವನ್ನು ಇಟ್ಕೊಂಡಿರುವಂಥವ್ರು ಇರ್ಬೋದು ಹಾಗಾಗಿ ಕ್ಲೈಮ್ ಮಾಡುವಂತ ಪ್ರಯತ್ನಕ್ಕೆ ನಿಶ್ಚಿತವಾಗಿ ಮುಂದಾಗ್ತಾರೆ ಅದರ ಭಾಗವಾಗಿಯೇ ಈ ಮೀಟಿಂಗ್ಗಳು ರಹಸ್ಯ ಭೇಟಿಗಳು ರಹಸ್ಯ ಸಭೆಗಳು ಇದೆಲ್ಲವೂ ಕೂಡ ನಡೀತಾ ಇರುವಂಥದ್ದು ಶ್ವೇತಾ ಒಟ್ನಲ್ಲಿ ಕೋರ್ಟ್ನ ತೀರ್ಮಾನ ಏನಾಗುತ್ತೆ ಅನ್ನೋದ್ರ ಮೇಲೆ ಸಿದ್ದರಾಮಯ್ಯ ಕುರ್ಚಿಯ ಭವಿಷ್ಯ ಅಂತೂ ನಿಂತಿದೆ ಓಕೆ ಮಾರುತೇಶ್ ಈಗ ನಾವು ಇಲ್ಲಿ ನಿಂತು ಕೋರ್ಟ್ ನ ತೀರ್ಮಾನ ಏನಾಗುತ್ತೋ ಗೊತ್ತಿಲ್ಲ ಅಂತ ಕೇಳ್ತಾ ಇದೀವಿ ಆದ್ರೆ ಕಾಂಗ್ರೆಸ್ಸಿನ ಒಳಗೊಳಗೆ ಒಂದು ಕ್ಲಾರಿಟಿ ಸಿಕ್ಕಂತೆ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ ಯಾಕಂದ್ರೆ ಆರಂಭದಲ್ಲಿ ಸಿಎಂ ಪರವಾಗಿ ನಿಂತವರು ಈಗ ಏಕಾಏಕಿ ಅವ್ರು ನಡೆಸ್ತಾ ಇರುವಂತಹ ಸಭೆ ಆಗಿರ್ಬೋದು ಅಥವಾ ಮೀಟಿಂಗ್ ಯಾವುದು ಸಹ ರಹಸ್ಯವಾಗಿ ಉಳಿದಿಲ್ಲ ಒಂದು ಕ್ಲಾರಿಟಿ ಸಿಕ್ಕಿದ್ಯಾ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಏನಾಗ್ಬೋದು ಆದ್ರೆ ಪ್ಲಾನ್ ಬಿ ಏನ್ ಮಾಡಿಟ್ಕೋಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ತಗೋತಿದಾರಾ ಅಹ್ ಶ್ವೇತಾ ಸಹಜವಾದದ್ದು ಯಾಕೆಂದ್ರೆ ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಯಾಕೆಂದ್ರೆ ಸಿದ್ದರಾಮಯ್ಯನವರ ಪರ ಆರ್ಗ್ಯುಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ಜನಕ್ಕೆ ಅನ್ಸುತ್ತೆ ಓ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಎದುರಾಳಿಗಳು ಪರವಾಗಿ ವಕೀಲರು ವಾದವನ್ನು ಮಂಡನೆ ಮಾಡುವಾಗ ನೋಡ್ತಾ ಇದ್ದೀವಿ ಹೌದು ಸಿದ್ದರಾಮಯ್ಯವರ ಪಾತ್ರ ಇದರಲ್ಲಿ ಇದೆ ಅನ್ನುವ ರೀತಿಯಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾರೆ ಅದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ಕೂಡ ಹೇಳ್ತಾ ಇದ್ರು ನಿನ್ನೆ ಕೆ ಜಿ ರಾಘವನ್ ಅವರು ಹೇಳುವಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರ್ತಾರೆ ಆಗ ತೆಗೆದುಕೊಂಡಿದ್ದಂಥ ನಿರ್ಣಯ ಬಿಜೆಪಿ ಸರ್ಕಾರದಲ್ಲಿ ಸೈಟ್ ಹಂಚಿಕೆ ಆಗುವುದಕ್ಕೆ ಒಂದು ಕೊಂಡಿಯ ರೀತಿ ಕೆಲಸ ಮಾಡಿದೆ ಅನ್ನೋದನ್ನ ಕೋರ್ಟ್ ಗಮನಿಸಬೇಕು ಅನ್ನುವಂಥದ್ದನ್ನ ಒತ್ತಿ ಹೇಳಿದ್ರು ಹಾಗಾಗಿ ಅಂತ ಬೆಳವಣಿಗೆಗಳು ಅಥವಾ ಅಂತ ಆರ್ಗ್ಯುಮೆಂಟ್ ನೋಡಿದಾಗ ಸಿದ್ದರಾಮಯ್ಯವರ ಪಾತ್ರ ಇರಬಹುದೇನೋ ಅನ್ನುವಂತಹ ಅನುಮಾನ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇದೆ ಇದು ಏನೇ ಇದ್ರೂ ಕೂಡ ಅಂತಿಮವಾಗಿ ನಾಳೆ ಸಿದ್ದರಾಮಯ್ಯವರ ಪರವಾಗಿ ಬಂದಾಗಲೂ ಕೂಡ ಎದುರಾಳಿಗಳು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸಿದ್ದರಾಮಯ್ಯವ್ರ ವಿರುದ್ಧ ಬಂದಾಗಲೂ ಕೂಡ ಸಿದ್ದರಾಮಯ್ಯವ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಂತಿಮವಾಗಿ ಅಲ್ಲಿ ಇತ್ಯರ್ಥ ಆಗಬೇಕು ಆದರೆ ದಿನನಿತ್ಯ ಇದೇ ಜಂಜಾಟದಲ್ಲಿ ಮುಂದುವರಿಯೋದು ಸೂಕ್ತನ ಅನ್ನುವಂತ ಅಭಿಪ್ರಾಯಕ್ಕೆ ಏನಾದರೂ ಹೈಕಮಾಂಡ್ ಬಂದ್ರೆ ಸೊ ಈ ವಿಚಾರಗಳನ್ನೆಲ್ಲ ಇಟ್ಕೊಂಡು ಆಡಳಿತಕ್ಕೆ ಅಂದ್ರೆ ಒಳ್ಳೆ ಆಡಳಿತ ಕೊಡುವಂಥ ವಿಚಾರಕ್ಕೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ಅಲ್ಲೂ ಸರಿಯಾಗಿ ಆಡಳಿತ ನಡೆಸಲಿಕ್ಕೆ ಆಗ್ತಾ ಇಲ್ಲ ವಿರೋಧ ಪಕ್ಷಗಳ ಈ ಟ್ಯಾಕಲ್ಗಳಿಗೆ ಉತ್ತರ ಕೊಡೋದ್ರಲ್ಲೇ ಆಡಳಿತ ನಡೆದು ಹೋದರೆ ನಿಶ್ಚಿತವಾಗಿಯೂ ಸರ್ಕಾರಕ್ಕೂ ಕೂಡ ಒಂದು ಕೆಟ್ಟ ಹೆಸರು ಈಗಲೇ ಗ್ಯಾರಂಟಿ ಹೊರತಾಗಿ ಏನು ಅಭಿವೃದ್ಧಿ ಆಗಿಲ್ಲ ಅನ್ನುವಂತ ಟೀಕೆಗಳು ವ್ಯಾಪಕವಾಗಿ ಆಗ್ತಾ ಇದೆ ಸೊ ಅದರ ಅದರ ಅದು ಇನ್ನಷ್ಟು ಸರ್ಕಾರಕ್ಕೆ ನೆಗೆಟಿವ್ ಇಮೇಜ್ ತಂದು ಕೊಡುವಂತಹ ಆತಂಕ ಕೂಡ ಕಾಂಗ್ರೆಸ್ಗೆ ಇದೆ ಹೈಕಮಾಂಡ್ ಆ ನಿಟ್ಟಿನಲ್ಲಿ ಏನಾದರೂ ಯೋಚನೆ ಮಾಡಿದರೆ ನಿಶ್ಚಿತವಾಗಿಯೂ ಮುಖ್ಯಮಂತ್ರಿಗಳ ಬದಲಾವಣೆಯ ತೀರ್ಮಾನವನ್ನು ಹೈಕಮಾಂಡ್ ಅನಿವಾರ್ಯವಾಗಿ ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿಗೆ ತಳ್ಳಲ್ಪಡುತ್ತೆ ಹಾಗಾಗಿ ಅಂಥ ಸಂದರ್ಭಗಳು ಬಂದಾಗ ಆಗ ತಕ್ಷಣಕ್ಕೆ ಯಾವುದೇ ರೀತಿಯಂಥ ಪ್ಲಾನ್ಗಳನ್ನು ಮಾಡಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಸಿಎಂ ಸ್ಥಾನಕ್ಕೆ ಕಣ್ಣಿಟ್ಟವರ ಪೈಕಿ ಬಹಳ ಸೀರಿಯಸ್ ಆಗಿ ಇರುವಂಥವರು ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಬಹಳ ಗಂಭೀರವಾಗಿದ್ದಾರೆ ಮತ್ತು ಆ ಪ್ರಯತ್ನಗಳನ್ನು ಕೂಡ ಅವರು ಮಾಡ್ತಿದ್ದಾರೆ ಒಂದು ಶಾಸಕರ ಬಲವನ್ನ ಹೆಚ್ಚುಗೊಳಿಸಿಕೊಳ್ಳುವಂಥದ್ದು ಜೊತೆಗೆ ಸಮುದಾಯದ ಬಲವನ್ನು ಕೂಡ ಗಟ್ಟಿಗೊಳಿಸಿಕೊಳ್ಳುವಂಥದ್ದು ಹೈಕಮಾಂಡ್ ನಲ್ಲೂ ಕೂಡ ಒಂದು ಒಂದು ಇಮೇಜ್ ಅನ್ನು ಸೃಷ್ಟಿಸಿಕೊಳ್ಳುವಂತಹ ಪ್ರಯತ್ನ ಆ ಕಾರಣದಿಂದ ನೋಡೋದಾದ್ರೆ ನಿಶ್ಚಿತವಾಗಿಯೂ ನ ಒಳಗೆ ಪ್ಲಾನ್ ಬಿ ರೆಡಿ ಆಗ್ತಾ ಇದೆ ನಾವು ಕೂಡ ಕ್ಲೈಮ್ ಮಾಡಿದ್ರೆ ಅವಕಾಶಗಳು ಸಿಗುತ್ತೆ ಅನ್ನುವಂತ ಅಭಿಪ್ರಾಯದಲ್ಲಿ ಒಂದಷ್ಟು ನಾಲ್ಕೈದು ಜನ ಸಿಎಂಗೆ ಪ್ರಯತ್ನಕ್ಕೂ ಕೂಡ ಒಂದಷ್ಟು ಬೆಳವಣಿಗೆಗಳು ಕಾರಣ ಆಗ್ತಾ ಇದೆ ಆ ರೀತಿಯಾದಂತಹ ಬೆಳವಣಿಗೆಗಳು ಕೂಡ ಕಾಂಗ್ರೆಸ್ ನಲ್ಲಿ ನಡೀತಾ ಇದ್ದಾವೆ ಶ್ವೇತಾ ಎಸ್ ಥ್ಯಾಂಕ್ ಯು ಮರುತೇಶ್ ಇನ್ನು ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥು ನಮ್ಮ ಜೊತೆ ಇದ್ದಾರೆ ಪ್ರಶಾಂತ್ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ ಯಾರೂ ಮಿತ್ರರು ಅಲ್ಲ ಹಾಗೆ ನೋಡಿದ್ರೆ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡವರು ಕೂಡ ಈಗ ಸಿದ್ದರಾಮಯ್ಯನವರ ವಿರುದ್ಧವಾಗಿ ನಡೀತಾ ಇದ್ದಾರಾ ಅಂತ ಡಿ ಕೆ ಶಿ ನೋಡಿದ್ರೆ ಆಗ್ತಾ ಇರಲಿಲ್ಲ ಇಬ್ಬರು ಹಾವು ಮುಂಗುಸಿಯಂತೆ ಇದ್ದವರು ಕೂಡ ಈಗ ಕೂತು ಗಂಟೆಗಟ್ಲೆ ಮೀಟಿಂಗ್ ಮಾಡ್ತಿದ್ದಾರೆ ಸೊ ಏನಾಗ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ಸಿನ ಒಳಗಡೆ ಸಿದ್ದರಾಮಯ್ಯ ಬಿಟ್ಟರೆ ಡಿ ಕೆ ಶಿವಕುಮಾರ್ ನೆಕ್ಸ್ಟ್ ಸಿಎಂ ಅಂತ ಏನ್ ಹೇಳ್ತಾ ಇದ್ರು ಈಗ ಪಟ್ಟಿ ಬಹಳ ಜೋರಾಗಿ ಬೆಳೀತಾ ಇದೆ ನೋಡಿ ಕಳೆದ ಒಂದು ವರ್ಷದ ರಾಜಕಾರಣವನ್ನು ಗಮನಿಸಿದಾಗ ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಿಂದಲೇ ಶುರು ಮಾಡಿದ್ದಾರೆ ಆದರೆ ಯಾವಾಗ ಈ ಮೂಡಾ ಹಗರಣ ಒಂದು ಸೆಂಟರ್ ಸ್ಟೇಜಿಗೆ ಬಂತು ಆಗ ನಿಧಾನವಾಗಿ ಇದು ರಾಜ್ಯಪಾಲರ ಸ್ಯಾಂಕ್ಷನ್ಗೆ ಹೋದಾಗ ರಾಜ್ಯಪಾಲರು ಒಂದು ವೇಳೆ ಸ್ಯಾಂಕ್ಷನ್ ಕೊಟ್ಟು ಎಫ್ ಐ ಆರ್ ಹಾಕುವಂಥ ಪರಿಸ್ಥಿತಿ ಬಂದರೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕಾಗಬಹುದು ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾಯಿದೆ ಹೀಗಾಗಿ ಒಂದು ವೇಳೆ ಈಗ ಸಿದ್ದರಾಮಯ್ಯನವರ ಪರವಾಗಿ ತೀರ್ಪು ಬಂದಲ್ಲಿ ಸಿದ್ದರಾಮಯ್ಯ ವೆಲ್ ಆ್ಯಂಡ್ ಗುಡ್ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅನ್ನೋದ್ರಲ್ಲಿ ಪ್ರಶ್ನೆ ಇಲ್ಲ ಒಂದು ವೇಳೆ ವ್ಯತಿರಿಕ್ತ ತೀರ್ಮಾನ ಬಂದಲ್ಲಿ ಆಗ ಏನು ಮಾಡೋದು ಅಂತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು ಕಾಂಗ್ರೆಸ್ ನಾಯಕರಿಗೆ ಸಿಕ್ಕಾಪಟ್ಟೆ ಅಂದರೆ ಒಂದು ರೀತಿ ತಲೆಬಿಸಿಯ ವಿಷಯ ನೋಡಿ ಸಿದ್ದರಾಮಯ್ಯನವರ ಈಗ ಸತೀಶ್ ಜಾರಕಿಹೊಳಿ ಇರ್ಬೋದು ರಾಜಣ್ಣ ಇರ್ಬೋದು ಎಂ ಬಿ ಪಾಟೀಲ್ ಇರ್ಬೋದು ಇವರೇನು ಸಿದ್ದರಾಮಯ್ಯನವರ ವಿರುದ್ಧ ಹೋಗಿಲ್ಲ ಆದರೆ ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಇಳಿಸಲೇಬೇಕಾಗಿರ್ತಕ್ಕಂಥ ಸಂದರ್ಭ ಬಂದ ಪಕ್ಷದಲ್ಲಿ ಆಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಬಂದು ಕುಳಿತರೆ ಏನು ಮಾಡೋದು ಅಂತಕ್ಕಂಥದ್ದು ಸಿದ್ದರಾಮಯ್ಯ ಬೆಂಬಲಿಗರನ್ನು ನಿಶ್ಚಿತವಾಗಿ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಆ ಕಾರಣದಿಂದ ಸತೀಶ್ ಜಾರಕಿಹೊಳಿ ಭೇಟಿ ಭೇಟಿಯಾಗ್ತಿದ್ದಾರೆ ಅವರು ಸ್ವತಃ ಡಿ ಕೆ ಶಿವಕುಮಾರನ್ನು ಕೂಡ ಭೇಟಿಯಾಗಿದ್ದರು ಈಗ ಹೈಕಮಾಂಡ್ಗೆ ಹೋಗಿ ರಾಹುಲ್ ಗಾಂಧಿಯವರನ್ನು ಕೂಡ ಭೇಟಿಯಾಗ್ತಾ ಇದ್ದಾರೆ ಹೀಗಾಗಿ ಒಂದು ವೇಳೆ ಇನ್ ಗಿವನ್ ಸಿನಾರಿಯೋ ಇಫ್ಸ್ ಆ್ಯಂಡ್ ಬಟ್ಸ್ನಲ್ಲಿ ಹೇಳೋದಾದರೆ ವ್ಯತಿರಿಕ್ತ ತೀರ್ಪು ಕೋರ್ಟ್ನಿಂದ ಬಂದ ಪಕ್ಷದಲ್ಲಿ ಒಂದು ಮ್ಯೂಸಿಕಲ್ ಚೇರ್ ಆರ್ ಅಶೋಕ್ ಏನು ಹೇಳ್ತಾ ಇದ್ರು ಆ ರೀತಿಯ ಮ್ಯೂಸಿಕಲ್ ಚೇರ್ ಆರಂಭವಾದರೆ ಯಾರು ಯಾರನ್ನು ಬೆಂಬಲಿಸ್ತಾರೆ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಇದನ್ನು ಆ್ಯಂಟಿಸಿಪೇಟ್ ಮಾಡ್ತಕ್ಕಂಥ ಅಥವಾ ಪ್ರಿಯಾಂಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಮನಸ್ಸಿದೆ ಡಿ ಕೆ ಶಿವಕುಮಾರ್ಗೂ ಮನಸ್ಸಿದೆ ಪರಮೇಶ್ವರಿಗೂ ಮನಸ್ಸಿದೆ ಎಚ್ ಕೆ ಪಾಟೀಲ್ರಿಗೂ ಮನಸ್ಸಿದೆ ಅರ್ವಿ ದೇಶಪಾಂಡೆ ತಮ್ಮ ಇಚ್ಛೆಯನ್ನು ಬಹಿರಂಗವಾಗೇ ವ್ಯಕ್ತಪಡಿಸಿದ್ದಾರೆ ಆದರೆ ಅಂತಿಮವಾಗಿ ಸಿದ್ದರಾಮಯ್ಯನವರು ಕೆಳಗಿಳಿತಾರ ಕೆಳಗಿಳಿದಾಗ ಅವರು ಯಾರನ್ನು ಬೆಂಬಲಿಸ್ತಾರೆ ಆಗ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಆಟ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ನಡೆಯುತ್ತೆ ಇವೆಲ್ಲವೂ ಕೂಡ ಪ್ರಾಯಶಃ ಬ್ರಿಡ್ಜ್ ಮೇಲೆ ನೀರು ಬಂದಾಗಲೇ ಗೊತ್ತಾಗುತ್ತೆ ಶ್ವೇತಾ ಈಗ ಎಲ್ಲರೂ ತಮ್ಮ ತಮ್ಮ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಎಂ ಬಿ ಪಾಟೀಲ್ ಏನೋ ಒಂದು ತಯಾರಿ ಮಾಡ್ಕೊಳ್ತಾರೆ ಸತೀಶ್ ಜಾರಕಿಹೊಳಿ ಒಂದು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ತುಂಬ ಮುಗುಮ್ಮಾಗಿ ತಮ್ಮ ತಯಾರಿಯನ್ನು ನಡೆಸಿದ್ದಾರೆ ಎಲ್ರಿಗೂ ಗೊತ್ತು ಡಿ ಕೆ ಶಿವಕುಮಾರ್ ಸುಮ್ಮನೆ ಪಟ್ಟು ಬಿಡೋದು ಬಿಟ್ಟು ಕುಳಿತುಕೊಳ್ತಕ್ಕಂಥ ವ್ಯಕ್ತಿಯಲ್ಲ ಮಲ್ಲಿಕಾರ್ಜುನ್ ಖರ್ಗೆ ನೀವು ಹಿಂದಿಯಲ್ಲಿ ಹೇಳೋದಾದರೆ ತು ಮಜೆ ಹೂವೇ ಖಿಲಾಡಿ ವೆರಿ ಸೀಸನ್ಡ್ ಪಾಲಿಟಿಷಿಯನ್ ಕಾಂಗ್ರೆಸ್ನಲ್ಲಿ ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದು ಅವ್ರಿಗೆ ಚೆನ್ನಾಗಿ ಗೊತ್ತು ಎ ಐ ಸಿ ಸಿ ಸ್ವತಃ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಜಿ ಪರಮೇಶ್ವರ್ ಮಾತಾಡೋದು ಕಡಿಮೆ ಆದರೆ ಅವ್ರಿಗೆ ಕಾಂಗ್ರೆಸ್ನ ಆಂತರಿಕ ರಾಜಕಾರಣದ ಉದ್ದ ಆಳ ಅದೆಲ್ಲ ಎಲ್ಲವೂ ಚೆನ್ನಾಗಿ ಅರ್ತಿರ್ತಕ್ಕಂಥವ್ರು ಹೀಗಾಗಿ ಆಟ ನಡೆದಿಲ್ಲ ಅಂತಕ್ಕಂಥದ್ದನ್ನು ಬಹಿರಂಗವಾಗಿ ಯಾರೇ ಹೇಳಿದರೂ ಕೂಡ ಅದನ್ನು ನಂಬುವ ಸ್ಥಿತಿಯಲ್ಲಿ ಯಾರೂ ಇಲ್ಲ ಪ್ರಶ್ನೆ ಇರ್ತಕ್ಕಂಥದ್ದು ಹೈಕೋರ್ಟ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಸಬ್ಸಿಕ್ವೆಂಟ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಆಗ ಒಂದು ವೇಳೆ ಎಫ್ ಐ ಆರ್ ಹಾಕ್ತಕ್ಕಂಥ ಒಂದು ಪರಿಸ್ಥಿತಿ ಬಂದ ಪಕ್ಷದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುತ್ತಾ ಕೆಳಗಿಳಿಸಿದ್ರೆ ಕಾಂಬಿನೇಷನ್ ಏನು ಆಗ ಆಟಗಾರರು ಯಾರ್ಯಾರು ಇವೆಲ್ಲವೂ ಕೂಡ ಕ್ರೊನಾಲಜಿಕಲ್ ಆರ್ಡರ್ನಲ್ಲಿ ನೋಡಬೇಕು ಅಂತ ಅನಿಸುತ್ತೆ ಶ್ವೇತಾ ಓಕೆ ಪ್ರಶಾಂತ್ ಈಗ ಒಂದು ವೇಳೆ ಪ್ರಾಸಿಕ್ಯೂಷನ್ ತೀರ್ಪೇನಾದರೂ ಮುಖ್ಯಮಂತ್ರಿಗಳ ಪರವಾಗಿ ಬಂತು ಅಂದರೆ ಆಗ ಈ ಎಲ್ಲ ಗೊಂದಲಕ್ಕೆ ತೆರೆ ಬೀಳುತ್ತಾ ಅಥವಾ ಇಂಥದ್ದೊಂದು ಅಲಿಗೇಷನ್ನು ಸಿದ್ದರಾಮಯ್ಯನಂತಹ ನಾಯಕನ ಮೇಲೆ ಬಂತು ಇದು ಮುಂದೆ ಬಹಳ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೂ ಕೂಡ ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯವರನ್ನ ಇಳಿಸ್ಬೋದು ಯಾಕಂದರೆ ಅರವಿಂದ್ ಕೇಜ್ರಿವಾಲ್ ಅವರ ಎಕ್ಸಾಂಪಲ್ ಕೊಡ್ತಾ ಹೋದರೆ ಜೈಲಲ್ಲಿ ಇದ್ಕೊಂಡೇ ಆಡಳಿತ ನಡೆಸಿದ್ದಾರೆ ಆದರೆ ಅದಾದರೆ ಸ್ವಪಕ್ಷ ಅವ್ರದ್ದು ಆದರೆ ಕಾಂಗ್ರೆಸ್ ಅನ್ನೋದು ಒಂದು ರಾಷ್ಟ್ರೀಯ ಪಕ್ಷ ಉತ್ತರ ಕೊಡಬೇಕಾಗತ್ತೆ ಮುಜುಗರ ಆಗುತ್ತೆ ಗೊಂದಲ ಅನ್ನೋ ಕಾರಣಕ್ಕೂ ಕೆಳಗಿಳಿಸೋ ಚಾನ್ಸಸ್ ಇರುತ್ತಾ ಶೋತ ಒಂದು ವೇಳೆ ಹೈಕೋರ್ಟ್ ಏನಾದರೂ ಇಲ್ಲ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಇಟ್ಸೆಲ್ಫ್ ಇಸ್ ಅ ಪ್ರೊಸೀಜುರಲ್ ಲ್ಯಾಪ್ಸ್ ಅಂತ ಹೇಳಿದರೆ ಸಿದ್ದರಾಮಯ್ಯನವರ ಬಲ ಗಟ್ಟಿಯಾಗತ್ತೆ ಆಗ ನೋಡಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಒಬ್ಬ ಜನಪ್ರಿಯ ನಾಯಕನನ್ನು ಕೆಳಗಿಳಿಸ್ಲಿಕ್ಕೆ ಒಂದು ಕಾರಣ ಅಂತ ಬೇಕು ನೀವು ವೀರೇಂದ್ರ ಪಾಟೀಲರ ಕಾಲದಲ್ಲಿ ನಿಜಲಿಂಗಪ್ಪನವರ ಕಾಲದಲ್ಲಿ ದೇವರಾಜರಸ್ಸು ಕಾಲದಲ್ಲಿ ಬಂಗಾರಪ್ಪನವರ ಕಾಲದಲ್ಲಿ ಮಾಡದಂತೆ ಇಲ್ಲ ಇವತ್ತು ಕೂಡಿಸಿದ್ವಿ ನಾಳೆ ಇಳಿಸಿದ್ವಿ ಆ ಮಟ್ಟದ ಹೈಕಮಾಂಡ್ ಕೂಡ ಗಟ್ಟಿಯಾಗಿಲ್ಲ ಆ ಮಟ್ಟಕ್ಕೆ ಪಾರ್ಟಿ ಕೂಡ ಇವತ್ತಿಲ್ಲ ಮತ್ತು ಸಿದ್ದರಾಮಯ್ಯನವರಂಥ ಕಾಂಗ್ರೆಸ್ನ ಆಲ್ ಟೈಮ್ ಪಾಪ್ಯುಲರ್ ಲೀಡರ್ಗಳ ಪೈಕಿ ಸಿದ್ದರಾಮಯ್ಯನವರೊಬ್ಬರು ಕಾಂಗ್ರೆಸ್ ಯಾಕೆ ಇಡೀ ಕರ್ನಾಟಕದ ಟೈಮ್ ಪಾಪ್ಯುಲರ್ ಲೀಡರ್ಗಳ ಪೈಕಿ ಸಿದ್ದರಾಮಯ್ಯನವ್ರದ್ದು ಒಂದು ದೊಡ್ಡ ಹೆಸರು ಅವರನ್ನು ಕೆಳಗಿಳಿಸಬೇಕಾದ್ರೆ ಪಬ್ಲಿಕ್ ಕನ್ಸಂಪ್ಷನ್ಗೆ ಒಂದು ಕಾರಣ ಬೇಕಾಗತ್ತೆ ಆಗ ನೀವು ಇಲ್ಲ ಹೈಕೋರ್ಟ್ನ ತೀರ್ಪು ಅವರ ಪರವಾಗಿ ಬಂದ ಸಂದರ್ಭದಲ್ಲಿ ಇಲ್ಲ ಸಿದ್ದರಾಮಯ್ಯನವರೇ ಕೆಳಗಿಳಿರಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೇಳಲಿಕ್ಕೆ ಸಾಧ್ಯ ಆಗೋಲ್ಲ ಒಂದು ವೇಳೆ ತೀರ್ಪು ವ್ಯತಿರಿಕ್ತ ಬಂದಾಗಲೂ ಕೂಡ ಹೈಕಮಾಂಡ್ ಹೇಳಲಿಕ್ಕಿಲ್ಲ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಈ ಮ್ಯಾಟರ್ ಬಗ್ಗೆ ಅಂತಕ್ಕಂಥದ್ದು ಹೈಕಮಾಂಡ್ ತುಂಬ ಅಳೆದು ತೂಗಿ ನೋಡತಕ್ಕಂಥ ಅಂಶ ಯಾಕಂದರೆ ಕೇಜ್ರಿವಾಲ್ ಮಾಡಿದ ರೀತಿಯಲ್ಲಿ ಹೇಮಂತ್ ಸೊರೇನ್ ಮಾಡಿದ ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಾಡಲಿಕ್ಕೆ ಆಗಲ್ಲ ಬಿಕಾಸ್ ಇಟ್ಸ್ ಅನ್ಯಾಷನಲ್ ಪಾರ್ಟಿ ನೀವು ರಾಷ್ಟ್ರೀಯ ಪಕ್ಷ ಇದ್ದಾಗ ನಿಮಗೆ ಇಲ್ಲೇನು ನಡ್ಕೋತೀರಿ ಅದು ಬೇರೆ ರಾಜ್ಯಗಳಲ್ಲೂ ಕೂಡ ಪರಿಣಾಮವನ್ನು ಬೀರುತ್ತೆ ಮತ್ತು ಇನ್ನೊಂದು ಮಾರ್ತೇಶ ಹೇಳಿದಂತೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈ ಮೂಡ ಹಗರಣದ ಚರ್ಚೆ ಆರಂಭವಾದಾಗಿನಿಂದ ಹಿಡಿದು ಏನು ಬೇರೆ ಚರ್ಚೆನೇ ಇಲ್ಲ ಗವರ್ನೆನ್ಸ್ ಬಗ್ಗೆ ಒಂದು ನಿರ್ಣಯ ಹೇಳಿ ಒಂದು ನಿರ್ಣಯ ಇಲ್ಲ ಒಂದು ಕಡೆ ದರ್ಶನ್ನು ಇನ್ನೊಂದು ಕಡೆ ಮೂಢ ಹಗರಣ ನೀವು ಇದನ್ನಿಟ್ಕೊಂಡು ಎಷ್ಟು ದಿನ ಸರ್ಕಾರವನ್ನು ನಡೆಸಲಿಕ್ಕೆ ಸಾಧ್ಯ ಆಗತ್ತೆ ಕ್ವಶ್ಚನ್ ಬರೋದು ಅಲ್ಲಿ ನೀವು ನೀವು ಮಾಧ್ಯಮಗಳಿರ್ಬೋದು ಜನರ ಮಸ್ತಿಷ್ಕದಲ್ಲಿರ್ಬೋದು ಬರೀ ಮೂಡಾ 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 ಅಂತಕ್ಕಂಥ ಚರ್ಚೆ ನಡೆದಾಗ ನೀವು ವ್ಯತಿರಿಕ್ತವಾಗಿ ತೀರ್ಪು ಬಂದು ಎಫ್ ಆರ್ ಹಾಕಿದ ಸಂದರ್ಭದಲ್ಲಿ ಇಲ್ಲ ನಾವು ಸಿದ್ದರಾಮಯ್ಯವ್ರನ್ನ ಸಮರ್ಥನೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೇಳುತ್ತಾ ದ್ಯಾಟ್ ಈಸ್ ದ ಬಿಗ್ಗರ್ ಕ್ವಶನ್ ಆ ರೀತಿ ಹೇಳುವ ಸಾಧ್ಯತೆ ಕಡಿಮೆ ಆದರೆ ಆಗ ಮುಂದಿನ ಮುಖ್ಯಮಂತ್ರಿಯಾಗಿ ಯಾರು ಬರಬಹುದು ಇದು ಪ್ರಾಯಶಃ ರಾಜಕಾರಣದಲ್ಲಿ ಈ ಕೂಸುಟ್ಟುವ ಮೊದಲೇ ಕುಲಾವಿಯನ್ನ ಹೊಲಿಸೋದು ಬಹಳ ಸ್ವಾಭಾವಿಕ ಸರಳ ಸಹಜ ರಾಜಕಾರಣದಲ್ಲಿ ಅದನ್ನು ಮಾಡಲೇಬೇಕಾಗತ್ತೆ ಪ್ರಾಯಶಃ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಪರಮೇಶ್ವರ್ ಎನ್ ಬಿ ಪಾಟೀಲ್ ಇವರೆಲ್ಲ ತೆರೆಯ ಹಿಂದೆ ಆ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ಓಕೆ ಪ್ರಶಾಂತ್ ಎಸ್ 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 ಒಟ್ನಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಕೇಳ್ತಲೇ ಈಗ ಕುರ್ಚಿಯ ರೇಸ್ನಲ್ಲಿ ಪಟ್ಟಿ ಬಹಳ ಜೋರಾಗಿ ಬೆಳೀತಾ ಇದೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದನ್ನ ನೋಡೋಣ ಈ ಟೆನ್ಷನ್ ನ ಮಧ್ಯೆ ಸಿಎಂ ಟೆಂಪಲ್ ರನ್ ಕೂಡ ಬಹಳ ಜೋರಾಗಿ ನಡೀತಾ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್